ನಮಸ್ಕಾರ ಸಿರಿ ನ್ಯೂಸ್ ಗೆ ಸ್ವಾಗತ ನಾನು ರಂಗಸ್ವಾಮಿ ಬರುವ 2022 ರ ದಸರಾ ಮಹೋತ್ಸವದ ಒಳಗಡೆ ಮೈಸೂರು ಮತ್ತು ಬೆಂಗಳೂರು ನಡುವಿನ ದಶಪಥ ಹೆದ್ದಾರಿಯ ಕಾಮಗಾರಿ ಸಂಪೂರ್ಣಗೊಳ್ಳಲಿದೆ ಎಂದು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟಪಡಿಸಿದ್ದಾರೆ ಈ ಕುರಿತು ಮೈಸೂರಿನ ಜಲದರ್ಶಿನಿ ಅತಿಥಿಗೃಹದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಈಗಾಗಲೇ ಶೇಕಡಾ 81 ರಷ್ಟು ಕಾಮಗಾರಿ ಮುಗಿದಿದೆ ಬರುವ ಜನವರಿ ವೇಳೆಗೆ ಬೈಪಾಸ್ ಕಾಮಗಾರಿ ಸಂಪೂರ್ಣವಾಗಲಿದೆ ರಸ್ತೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಬೆಂಗಳೂರು ಮೈಸೂರು ನಡುವಿನ ಪ್ರಯಾಣದ ಅಂತರ ಕೇವಲ 1.5 ಗಂಟೆಗೆ ಇಳಿಕೆಯಾಗಲಿದೆ ಅಂತ ಮಾಹಿತಿ ನೀಡಿದರು ಇನ್ನು ಮೈಸೂರು ನಂಜನಗೂಡು ನಡುವೆ ಆರು ಪಥದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಮನವಿಯನ್ನ ಸಲ್ಲಿಸಲಾಗಿದ್ದು ಇದಕ್ಕೆ ಸದ್ಯದಲ್ಲೇ ಅನುಮೋದನೆ ಸಿಗಲಿದೆ ಇದೇ ರೀತಿ ಮೈಸೂರಿನಿಂದ ಟಿ ನರಸೀಪುರದವರೆಗೆ ನಾಲ್ಕು ಪಥದ ರಸ್ತೆ ನಿರ್ಮಾಣ ಬರುವ 2022 ರ ಮಾರ್ಚ್ ನಲ್ಲಿ ಬೆಂಗಳೂರು ಕೊಡಗು ನಡುವಿನ ಸುಸಜ್ಜಿತ ರಸ್ತೆ ಕಾಮಗಾರಿ ಆರಂಭವಾಗಲಿದ್ದು 2024 ಕ್ಕೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಬೇಗನೆ ಬರಬಹುದು ಆದರೂ ಕೂಡ ಒಂದು ಸಾಂಪ್ರದಾಯಿಕವಾಗಿ ನಾವು ಒಂದು ಲೆಕ್ಕಾಚಾರ ಹಾಕ್ತೀವಲ್ಲ ಆ ತರ ಲೆಕ್ಕಾಚಾರ ಹಾಕಿ 1.5 ಗಂಟೆ ಅಂತ ಹೇಳಿದ್ವಿ 1.5 ಗಂಟೆಗಿಂತಲೂ ಮೊದಲೇ ನಾವು ಇದನ್ನು ಈ ಮೈಸೂರನ್ನ ತಲುಪೋದಕ್ಕೆ ಇದರಲ್ಲಿ ಸಾಧ್ಯತೆ ಇದೆ ಜೊತೆಗೆ ಈ ಹೈವೇನ ಮೊದಲನೇ ಪ್ಯಾಕೇಜ್ ಏನಿದೆ ಮೊದಲನೇ ಪ್ಯಾಕೇಜ್ 81% ನಮ್ಮದು ಕಂಪ್ಲೀಟ್ ಆಗಿದೆ ಆದರೆ ನಮಗೆ ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಇದು ಕಂಪ್ಲೀಟ್ ಆಗಿದೆಯಾ ಅಂತ ನಿಮಗೆ ಅನುಮಾನ ಸಹಜವಾಗೇ ಕಾಡುತ್ತೆ ಯಾಕೆಂತಂದರೆ ನೀವು ಈಗಿರುವಂಥ ಎಕ್ಸಿಸ್ಟಿಂಗ್ ರೋಡ್ ಏನಿದೆ ಅಲೈನ್ಮೆಂಟ್ ಇದೆ ಅದನ್ನು ನೋಡ್ತಾ ಹೋಗ್ತಿರ್ತೀರಿ ನೀವು ಅದರಲ್ಲೂ ಸಾಕಷ್ಟು ಕೆಲಸ ಆಗಿದ್ರೂ ಕೂಡ ಇದು ಕಂಪ್ಲೀಟ್ ಆಗಿದೆಯಾ ಅನ್ನೋ ಭಾವನೆ ಬರ್ತದೆ ನಿಮಗೆ ಆದರೆ ನೀವು ಬೈಪಾಸ್ಗಳಿಗೆ ಹೋದರೆ ಬೈಪಾಸ್ ನಾನು ಹೇಳಿದೆ ನಿಮಗೆ 60 ಕಿಲೋಮೀಟರ್ ಇದೆ ಅಂತ ಬೈಪಾಸ್ಗಳಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ಗಳು ಆಗೋಕ್ಕಾಗಿದೆ ಮುಂದಿನ ಜನವರಿಗೆ ಬಿಡದಿ ರಾಮನಗರ ಚನ್ನಪಟ್ಟಣ ಕಾಮನ್ ಬೈಪಾಸ್ ಇರುತ್ತೆ 23.5 ಕಿಲೋಮೀಟರ್ ಮಂಡ್ಯ ಮತ್ತು ಮದ್ದೂರು ಬೈಪಾಸು ಹಾಗೂ ಶ್ರೀರಂಗಪಟ್ಟಣ ಬೈಪಾಸ್ ಇಷ್ಟೂ ಕೂಡ ಕೆಂಗೇರಿದ ಫ್ಲೈಓವರ್ದು ಸ್ವಲ್ಪ ಏನಾದರೂ ಅದನ್ನು ಕೂಡ ಓಪನ್ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ವಿ ಅದೆಲ್ಲ ಸ್ವಲ್ಪ ವರ್ಕ್ ಏನಾದರೂ ಬಾಕಿ ಇದ್ದರೆ ಅದರಲ್ಲಿ ಸ್ವಲ್ಪ ವರ್ಕ್ ಬಾಕಿ ಇರ್ಬೋದು ಆದರೆ ಜನವರಿ ಅಷ್ಟರೊಳಗಡೆ ಎಲ್ಲ ಬೈಪಾಸ್ ಆಲ್ಮೋಸ್ಟ್ ಎಲ್ಲ ಬೈಪಾಸನ್ನು ಕೂಡ ಓಪನ್ ಮಾಡ್ತೀವಿ ಆ ಬೈಪಾಸನ್ನು ಓಪನ್ ಮಾಡಿದ ಕೂಡಲೇ ಸಹಜವಾಗಿ ನಿಮಗೆ ಹೆಚ್ಚು ಕಡಿಮೆ 3/4 ಗಂಟೆ 1 ಗಂಟೆ ನಿಮಗೆ ಟೈಮ್ ಸೇವ್ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಉಳಿದದ್ದು ಏನಿದೆ ರೋಡು ಅದರಲ್ಲಿ ಮೇನ್ ಕ್ಯಾರೇಜ್ ಲೈನ್ ಏನಿತ್ತದಲ್ಲ ಅದನ್ನು ಅಷ್ಟೊತ್ತಿ ಕಂಪ್ಲೀಟ್ ಮಾಡಿರ್ತೀವಿ ಆಮೇಲೆ ಸರ್ವಿಸ್ ರೋಡ್ ಅಷ್ಟೇ ಬಾಕಿ ಇರ್ತದೆ ಇದನ್ನು ನಾವು ನಿಮಗೆ ಏನು ಅಧಿಕೃತವಾಗಿ ನಮಗಿರುವಂಥ ಟೈಮ್ ಫ್ರೇಮು 2022 ಸೆಪ್ಟೆಂಬರು ನೀವು ಖಚಿತವಾದಂಥ ವಿಶ್ವಾಸ ಇಟ್ಕೊಳ್ಬೋದು 2-3 ತಿಂಗಳು ಅದಕ್ಕಿಂತ ಬೇಗನೆ ಮುಗಿಸ್ತೀವಿ ಇದು ಬಹುಶಃ ದೇಶದ ಇತಿಹಾಸದಲ್ಲಿ ಕಾಲಮಿತಿಯೊಳಗಡೆ ಪೂರ್ಣಗೊಂಡಿರುವಂತಹ ಮೊದಲನೇ ಹೈವೇ ಆಗಲಿದೆ ಹಾಗೆ ಒಂದು ಸಿಂಗಲ್ ಪ್ಯಾಕೇಜು ಅದರದ್ದು ಕಾಸ್ಟು ಅಂತ ತಗೊಂಡಾಗಲೂ ಕೂಡ ದೇಶದಲ್ಲಿ ಅತಿ ದೊಡ್ಡ ಪ್ರಾಜೆಕ್ಟ್ ಕೂಡ ಹೌದು ನಿಮಗೆಲ್ಲ ಈ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತೀವಿ ಮೈಸೂರಿಗೆ ಬಂದಾದ ಕೂಡಲೇ ಈ ಬಂದಿದ್ದ ಕೂಡಲೇ ಇಲ್ಲಿ ಏನಾಗುತ್ತೆ ರಿಂಗ್ ರೋಡ್ ಬರ್ತದೆ ಇಲ್ಲಿ ಚೋಕ್ ಆಗುತ್ತೆ ಇಲ್ಲಿ ಮೂಡೋದವ್ರ ಕೈಲಿ ಅದನ್ನು ಕಣ್ಣಿದು ಆ ರೋಡನ್ನ ಹ್ಯಾಂಡಲ್ ಅಂದರೆ ಅವ್ರ ಕೈಲಿ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗ್ತಿರಲ್ಲ ಅದನ್ನು ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ನಾವು ತೊಗೊಂಡಿವಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡ್ಕೊಂಡಿದ್ದೀವಿ 7 ಕಡೆ ನಾವು ಫ್ಲೈಓವರು ಮತ್ತು ಏನು ಮ್ಯಾಜಿಕ್ ಬಾಕ್ಸ್ಗಳು ಅಥವಾ ಗ್ರೇಡ್ ಸಪ್ರೇಟರ್ಗಳನ್ನ ಅದಕ್ಕೂ ಕೂಡ ಮಾಡ್ತಾಯಿದ್ದೀವಿ ಅದು ಸಂಪೂರ್ಣವಾಗಿ ಈಗ ನಮ್ಮ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ 2017ರಿಂದ ಇದೆ ಇದನ್ನು NHAIಗೆ ಈ ಒಂದು ಸ್ವಲ್ಪ ಈ ಏನು ಗ್ರೇಡ್ ಸಪ್ರೇಟರ್ಗಳು ಅದು ಹಾಕ್ಬಿಟ್ಟು NHAIಗೆ ಫಾರ್ಮಲಿ ಹ್ಯಾಂಡ್ ಓವರ್ ತೊಗೊಂಡ್ಬಿಡ್ತೀವಿ ಆವಾಗ ಸಂಪೂರ್ಣವಾಗಿ ನಮ್ಮ ಕೇಂದ್ರ ಈಗಲೂ ಕೇಂದ್ರ ಸರ್ಕಾರದ ಕಂಟ್ರೋಲ್ ಆದರೆ ವರ್ಕ್ ಎಕ್ಸಿಕ್ಯೂಷನ್ನೆಲ್ಲ ಸ್ಟೇಟ್ ಗೌರ್ಮೆಂಟಿಂದ PWD ಡಿಪಾರ್ಟ್ಮೆಂಟಲ್ಲಿರುವಂತಹ NH ವಿಂಗಿಂದ ಮಾಡಿಸ್ತಿದ್ದೀವಿ ಅದು ಕೂಡ ಕೇಂದ್ರ ಸರ್ಕಾರದ್ದೇ ಆಗಿದೆ ಒಟ್ಟು ಸಂಪೂರ್ಣವಾದ ವೆಚ್ಚ ಇನ್ನು ಮೈಸೂರಿಂದ ನಾವು ಮಡಿಕೇರಿಗೆ ಹೋಗಬೇಕು ಭಾಳ ಸರಿ ನಮಗೇನಾಗಿದೆ ಅಂತಂದರೆ ಈಗ ರಿಂಗ್ ರೋಡ್ ನ್ಯಾಷನಲ್ ಹೈವೇನ ಯಾಕೆ ಮಾಡ್ಕೊಂಡು ಅಂತಂದರೆ ರಿಂಗ್ ರೋಡಿಂದ ನರಸೀಪುರ ರೋಡು ನಂಜನಗೂಡು ರೋಡು ಕೋಟೆ ಮಾನಂದವಾಡಿ ರೋಡು ಹಾಗೆ ಹುಣಸೂರು ರೋಡು ಬೆಂಗಳೂರಿಂದ ಬರುವಂಥ ರೋಡು 5 ನ್ಯಾಷನಲ್ ಹೈವೇನುಗಳು ಕೂಡ ಇದಕ್ಕೆ ಬಂದು ಟಚ್ ಆಗುತ್ತೆ ಹಾಗಾಗಿ ಇದನ್ನು ನಮ್ಮ ವ್ಯಾಪ್ತಿಗೆ ತೊಗೊಳ್ಳೋಣ ಅಂತ ನಾವು ತೊಗೊಂಡಿದ್ದೀವಿ ಮೂಡದಕ್ಕೆಲ್ಲಿ ಇದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂತ ಆದರೆ ನಾವಿವಾಗ ಬೆಂಗಳೂರಿಂದ ಬರ್ತಾರೆ ಬಂದಾದ ಕೂಡಲೇ ರಿಂಗ್ ರೋಡಿಗೆ ನಮಗೆ ಕೊಲಂಬಿಯಾ ಏಷ್ಯಾದ ಹತ್ರ ಬಂದುಬಿಟ್ಟು ರಿಂಗ್ ರೋಡಿಗೆ ಬಂದರೆ ಅವರು ಮತ್ತೆ ವಾಪಸ್ಸು ಇದರಲ್ಲಿ ನಮ್ಗೆ ಹಿನ್ಕಲ್ ಸಿಗ್ನಲ್ ಹತ್ರ ಬಂದು ಹೋಗಬೇಕು ಅಲ್ಲಿ ಹುಡ್ಗಳ್ಳಿ ಇಲ್ವಾಲ ಮತ್ತೆ ಚೋಕ್ ಆಗುತ್ತೆ ಪ್ರಾರಂಭ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ಪಶ್ಚಿಮ ವಾಹಿನಿ ಏನು ಬರ್ತದೆ ಶ್ರೀರಂಗಪಟ್ಟಣದಿಂದ ಮುಂದೆ ಅಲ್ಲೇ DVS ಕೊಡಿಸ್ತಾ ಇದ್ದೀವಿ ಅಲ್ಲಿ ಕೊಟ್ಟು ಅಲೈನ್ಮೆಂಟ್ ಆಗೋಗಿದೆ 3D ಆಗೋಗಿದೆ ಇನ್ನು 1 ವಾರ 10 ದಿನದೊಳಗಡೆ ನಮ್ಮ
ಶ್ರೀರಂಗಪಟ್ಟಣ ಮತ್ತು ಮೈಸೂರು ತಾಲೂಕಿನಲ್ಲಿ ಲ್ಯಾಂಡ್ ಅಕ್ವಿಷನ್ ಏನು ಮಾಡಿದ್ದೀವಿ ಅವ್ರಿಗೆ ಕಾಂಪೆನ್ಸೇಷನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಪರಿಹಾರನ ವಿತರಣೆಯನ್ನು ಮಾಡಲಿಕ್ಕೆ ಮಾಡ್ತೀವಿ. ಮುಂದಿನ ಮಾರ್ಚ್ ಅಷ್ಟರೊಳಗಡೆ ಏನು ಶ್ರೀರಂಗಪಟ್ಟಣದಿಂದ ಹುಣಸೂರವರೆಗೂ ಒಂದು ಪ್ಯಾಕೇಜ್ ಅಂತ ಮಾಡಿಕೊಂಡು, ಹುಣಸೂರಿಂದ ಕುಶಾಲನಗರದವರೆಗೂ ಒಂದು ಪ್ಯಾಕೇಜ್ ಅಂತ ಮಾಡ್ಕೊಂಡಿದ್ದೀವಿ. ಈ ಎರಡು ಪ್ಯಾಕೇಜ್ ಈ ಪ್ಯಾಕೇಜ್ದು ಒಂದು ಮೊದಲನೇ ಪ್ಯಾಕೇಜ್ದು ಕಾಮಗಾರಿನ ಮುಂದಿನ ಮಾರ್ಚ್ ಅಷ್ಟರೊಳಗಡೆ ಪ್ರಾರಂಭವನ್ನು ಮಾಡಿಸ್ತೀವಿ. 2022ರಲ್ಲಿ ಎರಡು ಪ್ಯಾಕೇಜ್ಗಳಂದ್ರೆ ಕುಶಾಲನಗರಕ್ಕೆ ಹೋಗುವಂಥ ಪ್ಯಾಕೇಜ್ದು ಕೂಡ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇದು ಇವಾಗ ಬೆಂಗಳೂರಿಂದ ನಿಮಗೆ ಕೊಡಗಿಗೆ ಹೋಗಬೇಕು, ಕುಶಾಲನಗರಕ್ಕೆ ಹೋಗಬೇಕು ಅಂದರೆ ಮಿನಿಮಮ್ 7 ಅವರ್ಸ್ ತೊಗೊಳ್ತಾ ಇದೆ ಈ ಹೈವೇ. ಸೈಮಲ್ಟೇನಿಯಸ್ ಆಗಿ ಇದು ಹೇಗೆ ಕಂಪ್ಲೀಟ್ ಆಗುತ್ತೆ ಅದನ್ನು ಕೂಡ ಒಂದು 2.5 ವರ್ಷದಲ್ಲಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ. ಒಂದು 2024ರೊಳಗಡೆ ನಮಗೆ ಒಂದು ಒಳ್ಳೆ ಸುಸಜ್ಜಿತವಾದ ರಸ್ತೆ ಕೊಡಗಿಗೂ ಇರಬೇಕು, ಯಾಕಂದರೆ ಕೊಡಗನ್ನು ಕೂಡ ನಾನು ಪ್ರತಿನಿಧಿಸ್ತೇನೆ. 3.5 ಗಂಟೆ ಒಳಗಡೆ ಕೊಡಗಿಗೆ ಹೋಗಬೇಕು ಬೆಂಗಳೂರಿಂದ ಹೊರಟ್ರೆ. ಆ ಥರದೊಂದು ಹೈವೇನ ಮಾಡ್ತಿದ್ದೀವಿ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೈಜ್ಞಾನಿಕವಾಗಿ ನಡೀತಾ ಇಲ್ಲ ಎಂಬ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಗೆ ಟಾಂಗ್ ನೀಡಿದ ಅವರು, ಯಾರಿಗೆ ಅನುಮಾನವಿದೆಯೋ ಅಂತಹವರು ತಜ್ಞರನ್ನ ಕರೆದುಕೊಂಡು ಬಂದು ಪರಿಶೀಲನೆ ಮಾಡಿಸಿಕೊಳ್ಳಿ. 10 ಪಥದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ತಂದಿರೋದು ಮೈಸೂರಿಗೋಸ್ಕರ ಮಾತ್ರ, ಮೈಸೂರು ಡೆಸ್ಟಿನೇಷನ್ ಎಂಬ ಕಾರಣಕ್ಕಾಗಿ ನಾನು ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದೇನೆ. ಸುಮಲತಾ ಅವರು ಈ ಯೋಜನೆಯ ಕಾಮಗಾರಿ ನನ್ನ ರಸ್ತೆ ಮೇಲೆ ಹೋಗುತ್ತೆ ಅಂದರೆ ಏನು ಮಾಡೋಕೆ ಆಗೋದಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಇದು ಮೋದಿ ಸರ್ಕಾರದ ಯೋಜನೆ, ಈ ಯೋಜನೆಗೆ ಕಾಂಗ್ರೆಸ್ನವರಿಂದ ಬಿಡಿಗಾಸು ಕೂಡ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಅರ್ಥವಿಲ್ಲ ಅಂತ ಸಿದ್ದು ಹೇಳಿಕೆಗೆ ತಿರುಗೇಟನ್ನ ನೀಡಿದ್ರು. ಈಗ ನಿಮ್ಮಲ್ಲಿ ಯಾರು ಇದ್ರೆ ನೀವು ಒಂದು ಟೂರ್ ಹೋಗೋಣ. ಒಂದು ಗಣಂಗೂರ್ ಹತ್ರ ಒಂದು ಲ್ಯಾಬ್ ಅನ್ನ ಇದು ಮಾಡಿದೀವಿ. ನಿಮಗೆ ಗೊತ್ತಿರೋ ಯಾರಾದ್ರೂ ಎಕ್ಸ್ಪರ್ಟ್ಸ್ ಅದನ್ನ ಕ್ರಾಸ್ ಚೆಕ್ ಮಾಡೋಂಥವ್ರು ಯಾರ್ಯಾರು ಇದ್ರೆ ಬನ್ನಿ. ನೀವು ಬಂದಾಗ ಅಲ್ಲಿ ನೀವು ನೋಡಿ ಕ್ವಾಲಿಟಿನ ಚೆಕ್ ಮಾಡಿ. ಇದು ಈ ಹೈವೇ ಏನಿದೆಯಲ್ಲ ಇದು ಇವಾಗ ಕನ್ಸ್ಟ್ರಕ್ಟ್ ಮಾಡಿಬಿಡ್ತಾನೆ ಅವ್ನು ಓಡೋಕ್ಕಾಗಲ್ಲ. ಇದು ಮೇಂಟೆನೆನ್ಸ್ ಅವಂದೇ ಇರ್ತದೆ. ಇದು ಈಗ ಇ ಪಿ ಸಿ ಮೋಡ್ ಅಂತ ನನಗೆ ಮೈಸೂರು ರಿಂಗ್ ರೋಡ್ ಇದೆಯಲ್ವಾ, ಮೈಸೂರು ರಿಂಗ್ ರೋಡು ಏನಾದರೂ ಪ್ಯಾಚ್ ಆಯಿತೋ ಇನ್ನೊಂದಾಯಿತೋ ಕಿತ್ತೋಯ್ತೋ 5 ವರ್ಷ ಮೇಂಟೆನೆನ್ಸ್ ಅವಂದೇ ಇರುತ್ತೆ. ಅವನೇ ಮಾಡಬೇಕಾಗುತ್ತೆ. ಕ್ವಾಲಿಟಿನಲ್ಲಾರು ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ಯಾರ್ಯಾರಿಗೆ ಅನುಮಾನಗಳಿದೆ ಅವ್ರೊಂದು ಟೀಮ್ ಕರ್ಕೊಂಡೋಗ್ಬಿಟ್ಟು ಅದನ್ನ ಮಾಡಿಸ್ತೀವಿ. ನೀವು ಹುಬ್ಳಿಗೆ ಎಂ ಪಿ, ಬೆಂಗಳೂರಿಂದ ಹುಬ್ಳಿಗೆ ಒಂದು ಹೈವೇ ಬೇಕು ಅಂತ ಹೇಳ್ಬಿಟ್ಟು ರಮೇಶ್ ಒಂದು ಹೈವೇ ತೊಗೊಂಡೋಗ್ಬಿಡ್ತಾರೆ. ಮತ್ತೀಗ ಡೆಸ್ಟಿನೇಷನಲ್ಲಿ ಹುಬ್ಳಿ, ಈ ಮಧ್ಯದಲ್ಲಿ ತುಮಕೂರು ಬರ್ತದೆ, ಚಿತ್ರದುರ್ಗ ಬರ್ತದೆ, ದಾವಣಗೆರೆ ಬರ್ತದೆ, ಹಾವೇರಿ ಇರುತ್ತೆ. ಇದರಲ್ಲಿ ನಂದು ಇದೆ ಅಂತಂದ್ರೆ ಹೆಂಗೆ? ನಿಮ್ದು ಇದೆ ಅಂತಂದ್ರೆ ನೀವು ರಾಮನಗರಕ್ಕೆ ಮಾಡ್ಕೊಳ್ಳಿ, ಮಂಡ್ಯಕ್ಕೆ ಮಾಡ್ಕೊಳ್ಳಿ, ಇಲ್ಲ ಮದ್ದೂರು ಹತ್ರಕ್ಕೆ ಮಾಡ್ಕೊಳ್ಳಿ. ಡೆಸ್ಟಿನೇಷನ್ ಮೈಸೂರು, ಮುಂಬೈಯಿಂದ ಪುಣೆಗೆ ಒಂದು ಹೈವೇ ಹೋಗ್ತಾ ಇದೆ ಅಂತಂದ್ರೆ ಅದು ಡೆಸ್ಟಿನೇಷನ್ ಪುಣೆ. ಅದು ಮಧ್ಯದಲ್ಲಿರೋರು ಬರ್ರೆ ಕೈ ಹಾಕ್ಬಿಟ್ಟು ನಂದು ಇದೆ ಅಂತಂದ್ಬಿಟ್ರೆ ಅವ್ರಿಗೂ ಅವ್ರ ಎಂ ಪಿ ಆಗೋದಕ್ಕಿಂತ ಮೊದಲೇ ಇಲ್ಲಿ ಬಂದು ಮೋದಿ ಅವ್ರು ಘೋಷಣೆ ಮಾಡಿ ಹೋಗಿದ್ದಾರೆ. ಅಫ್ಘಾನಿಸ್ತಾನದಲ್ಲಿರುವಂತಹ ಮುಸಲ್ಮಾನ್ರೆ ಫ್ಲೈಟ್ ಹೋಗಿ ಚಕ್ರ ಹಿಡ್ಕೊಂಡು ಅದ್ರ ವಿಂಗ್ ಮೇಲೆ ಹೋಗಿ ಕೂತ್ಕೊಂಡು ಭಯಭೀತರಾಗಿ ಓಡಾಡ್ತಿದ್ರು ಅಂತಂದ್ರೆ ಈ ಶರಿಯಾ ಅನ್ನೋದು ಅಥವಾ ಈ ತಾಲಿಬಾನ್ ಮನಸ್ಥಿತಿ ಅನ್ನೋದು ಎಷ್ಟು ಮಾನವ ವಿರೋಧಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದು ಬೇಡ. 1978ಕ್ಕಿಂತ ಮೊದಲು ಅಫ್ಘಾನಿಸ್ತಾನ ಜಗತ್ತಿನಲ್ಲಿ ಅತ್ಯಂತ ಮುಂದುವರಿದ ಸಂಸ್ಕೃತಿನ ಹೊಂದಿದಂಥ ಒಂದು ರಾಷ್ಟ್ರ ಆಗಿತ್ತು. ಅಲ್ಲೂ ಕೂಡ ಮಹಿಳೆಯರು ಮುಕ್ತವಾಗಿ ರೋಡಲ್ಲಿ ಓಡಾಡ್ತಿದ್ರು, ಬೇಕಾದ ಬಟ್ಟೆ ಹಾಕ್ತಿದ್ರು, ಸ್ಕರ್ಟ್ಗಳು ಹಾಕ್ತಾಯಿದ್ರು, ಮೋಸ್ಟ್ ಮಾಡರ್ನ್ ಆಗಿದ್ದರು. ಆದರೆ ಇವತ್ತು ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಸ್ಟೋನ್ ಏಜ್ ಯಾವಾಗಲೇ ಉಂಟಲ್ಲ, ಶಿಲಾಯುಗಕ್ಕೆ ತಗೊಂಡೋಗಿ ತಂದಿರುವಂಥವ್ರು ಯಾರು? ಮಾಜಿ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರ ಜೊತೆಗಿನ ಮುಸುಕಿನ ಗುದ್ದಾಟದಿಂದಾಗಿ ಟಿ ನರಸೀಪುರ ಪುರಸಭೆಯ ಅಧ್ಯಕ್ಷರು ರಾಜೀನಾಮೆ ನೀಡಿರುವುದರಿಂದ ಈ ಒಂದು ಬೆಳವಣಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿದೆಯೇ ಅನ್ನೋ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ. ಸಿದ್ದರಾಮಯ್ಯರ ಕಟ್ಟ ಬೆಂಬಲಿಗನಾಗಿದ್ದ ಪುರಸಭೆ ಅಧ್ಯಕ್ಷ ಸೋಮು ಅವರು ಕಳೆದ 10 ತಿಂಗಳ ಹಿಂದೆ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಸೋಮು ಆಯ್ಕೆಯಿಂದ ಅಸಮಾಧಾನಗೊಂಡಿದ್ದ ಮಹದೇವಪ್ಪ ಬೆಂಬಲಿಗ ಕೌನ್ಸಿಲರ್ಗಳು ಕಳೆದ 10 ತಿಂಗಳಿನಿಂದ ಯಾವುದೇ ಸಭೆಯನ್ನು ನಡೆಸಲು ಬಿಡದಂತೆ ತಕರಾರು ಹಾಕಿದ್ರು. ಖುದ್ದು ಸಿದ್ದರಾಮಯ್ಯ 3 ಬಾರಿ ಸಭೆ ನಡೆಸಿದ್ರು, ಮನವೊಲಿಕೆಯಾಗದ ಕೌನ್ಸಿಲರ್ಗಳು ಅವಿಶ್ವಾಸ ನಿರ್ಣಯ ತರುವ ಮೂಲಕ ಸೋಮು ಪದಚ್ಯುತಿಗೆ ಯತ್ನಿಸಿದ್ರು. 32 ಸದಸ್ಯ ಬಲದ ಟಿ ನರಸೀಪುರ ಪುರಸಭೆಯಲ್ಲಿ 10 ಕಾಂಗ್ರೆಸ್, 6 ಪಕ್ಷೇತರ, 3 ಬಿಜೆಪಿ, 3 ಜೆಡಿಎಸ್
ಜೆಡಿಎಸ್ ಗೆಲುವು ಸಾಧಿಸಿತು. ಮೂವರು ಪಕ್ಷೇತರರು ಶಾಸಕ ಯತೀಂದ್ರ ಸಿದ್ದರಾಮಯ್ಯ, ಎಂಎಲ್ಸಿ ಧರ್ಮಸೇನಾವರ ಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದಿತ್ತು. ಆದರೆ ಮಹದೇವಪ್ಪ ಬೆಂಬಲಿಗ ಕೌನ್ಸಿಲರ್ಗಳು ಮನವೊಲಿಕೆಯಾಗದಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ನೀಡಿದರು. ಸೋಮು ಆಯ್ಕೆಗೆ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದ ಮಹದೇವಪ್ಪ ಆ್ಯಂಡ್ ಸುನೀಲ್ ಬೋಸ್ ಅಪ್ಪ ಮಗ ಇಬ್ಬರಿಗೂ ಟಿಕೆಟ್ ನೀಡುವಂತೆ ಬೇಡಿಕೆಯನ್ನು ಇಟ್ಟಿದ್ರು. ನಿರೀಕ್ಷಿತ ಮಟ್ಟದಲ್ಲಿ ಸಿದ್ದರಾಮಯ್ಯ ಒಲವನ್ನ ತೋರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಹಾಗೂ ಸಿದ್ದರಾಮಯ್ಯ ಸ್ನೇಹದ ನಡುವೆ ಬಿರುಕು ಉಂಟಾಗಿದೆ ಎನ್ನಲಾಗಿದೆ. ಸಾಕಷ್ಟು ಚರ್ಚೆ ಆಗಿತ್ತು ಈ ವಿಚಾರವಾಗಿ. ಆ ತರ ಒತ್ತಡಗಳೇನಿಲ್ಲ ನಮ್ಗೆ. ಒಂದು 6-7 ತಿಂಗಳಿಂದ ನಾವು ಬಂದಿರೋದ್ರಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಸೇವೆ ಮಾಡೋಕ್ಕೋಸ್ಕರ ಸಂಪಾದನೆ ಮಾಡಕ್ಕ ಸೇವೆ ಮಾಡಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಲ್ಲ ನಮ್ಮ ಕೆಲವು ಸದಸ್ಯರು. ಈಗ ಅವ್ರು ಮಾಡಬಾರ್ದು ಕೆಲಸ ಮಾಡಿ ಭ್ರಷ್ಟಾಚಾರ ಮಾಡೋದನ್ನ ನಾವು ಅವಕ್ಕೆಲ್ಲ ಆಸ್ಪದ ಕೊಡೋಕ್ಕಾಗಲ್ಲ. ನಾವು ಪ್ರಾಮಾಣಿಕತೆಯಿಂದ ಯಾವುದೇ ರೀತಿ ನಮ್ಮ ಪಟ್ಟಣದ ಜನತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸುಸಜ್ಜಿತವಾದ ಕೆಲಸಗಳಾಗಬೇಕು. ಯಾರೊಬ್ಬರೂ ನಮಗೆ ಇಂಥ ಪುರಸಭೆಯಿಂದ ಇಂಥ ಕಡೆಯಿಂದ ಇಂಥ ಒಂದು ಸಮಸ್ಯೆ ಇತ್ತು ಅಂತ ಒಂದು ಮನೋಭಾವನೆ ಬರಬಾರ್ದು ಅಂತ ನಾವು ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕೆಲವು ಸದಸ್ಯರಿಗೆ ನಮಗೆ ಬಂದು ಒಂದು 3-4 ಜನ ಸಾರ್ವಜನಿಕರು ನಮ್ಗೆ ಕಂಪ್ಲೇಂಟ್ ಮಾಡಿದ್ರು. ಒಬ್ಬ ಅಧ್ಯಕ್ಷನಾಗಿ ನಾನು ಅದು ಸ್ಪಂದಿಸಬೇಕಂತ ನನ್ನ ಕರ್ತವ್ಯ. ಸ್ಪಂದಿಸಿದ್ದೇ ನಮಗೆ ಒಂದು ಸಮಸ್ಯೆ ಆಯಿತು ಅಂತ ಅನಿಸುತ್ತೆ. ಮುಂದೆ ದಿನಗಳಲ್ಲಿ ಬರ್ತಾರೆ ಹಿಂದೆ ತಗೊಳ್ಳೋಂಥದ್ದೇನಿಲ್ಲ. ನಮ್ಮ ಹೈಕಮಾಂಡು ನಮ್ಮ ನಾಯಕರು ಏನ್ ಡಿಸಿಷನ್ ತಗೊಂಡ್ರೆ ಅದಕ್ಕೆ ಬದ್ದು ಅಂದ್ವಿ. ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಡಿಸಿಷನ್ ತಗೊಳ್ತಾರೋ ಅದ್ರ ಮೇಲೆ ನಮ್ಮ ಕ್ರಮ ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ. ಪ್ರಭಾವಿ ನಾಯಕರು ಮಗ ಕೈವಾಡ ಅಂತ ನೀವು ಹೇಳ್ತೀರಿ. ಆದ್ರೆ ನಮ್ಮ ಆಂತರಿಕ ಪಕ್ಷದ ಒಂದು ಇಕ್ಕಟ್ಟಿನಿಂದ ನಾವು ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಸ್ವಲ್ಪ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ವರ್ಣಾ ಕ್ಷೇತ್ರ ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರ ಒಂದು ಆದೇಶದ ಮೇರೆಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿರುವಂತಹ ಬಿಜೆಪಿ ಜೆಡಿಎಸ್ನ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ 500 ಹೆಚ್ಚು ಮಂದಿ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. 2 ವರ್ಷಗಳ ಬಿಜೆಪಿ ದುರಾಡಳಿತದಿಂದ ಬೇಸತ್ತು ಹಾಗೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಬಿಜೆಪಿ ಹಾಗೂ ಜೆಡಿಎಸ್ನ 500 ಹೆಚ್ಚು ಕಾರ್ಯಕರ್ತರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಾರೆ. ಮೈಸೂರಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಹಾಗೂ ನಗರಾಧ್ಯಕ್ಷ ಆರ್ ಮೂರ್ತಿ ಅವರು ಕಾರ್ಯಕರ್ತರಿಗೆ ಪಕ್ಷದ ಬಾವುಟವನ್ನು ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಚೇತನ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ವಿಶೇಷವೆನಿಸಿತು. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಸಭೆ ನಿರ್ವಹಿಸಿಕೊಂಡ ಅವರಲ್ಲಿ ವಿನಂತಿಸುತ್ತೇನೆ. ಬರುವ 25ರಂದು ನಡೆಯುವಂತಹ ಮೈಸೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಯ್ಕೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇದ್ದು ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ತುದಿಗಾಲ ಮೇಲೆ ನಿಂತಿದೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ಶ್ರೀವತ್ಸ ಅವರು ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಮಾತುಕತೆ ನಡೆದ ಬಳಿಕ ಸ್ಥಳೀಯ ನಾಯಕರೊಂದಿಗೆ ಮಾತುಕತೆಯನ್ನ ನಡೆಸಲಾಗುವುದು ಎಂದಿದ್ದಾರೆ. ಇನ್ನು ಬಿಜೆಪಿಗೆ ಮೇಯರ್ ಸ್ಥಾನ ನೀಡಿದರೆ ಮಾತ್ರ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ತೇವೆ. 23 ಸ್ಥಾನಗಳೊಂದಿಗೆ ಅತಿ ಹೆಚ್ಚು ಸದಸ್ಯರು ನಮ್ಮ ಪಕ್ಷದಲ್ಲಿ ಇರುವಂತಹ ಕಾರಣ ನಾವು ಮೇಯರ್ ಹುದ್ದೆಯನ್ನ ಕೇಳ್ತಿದ್ದೇವೆ. ಕಳೆದ ಬಾರಿ ಮೇಯರ್ ಆಕಾಂಕ್ಷಿಯಾಗಿದ್ದ ಸುನಂದಾ ಪಾಲನೇತ್ರ ಅವರನ್ನೇ ಕಣಕ್ಕಿಳಿಸುತ್ತೇವೆ. ಸುನಂದಾ ಪಾಲನೇತ್ರ ಜೊತೆಗೆ ಪ್ರಮೀಳಾ ಭರತ್ ಹೆಸರು ಸಹ ಚಾಲ್ತಿಯಲ್ಲಿದೆ ಅಂತ ತಿಳಿಸಿದ್ರು. ನಾಳಿದ್ದು 25ನೇ ತಾರೀಕು ಮೇಯರ್ ಎಲೆಕ್ಷನ್ ಅನೌನ್ಸ್ ಆಗಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದಿನ ರೀತಿಯಲ್ಲೇ ನಾವು ಈ ಸಲ ನಮ್ಮದು ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆಗಿರೋ ಕಾರಣಕ್ಕೆ 22 ಜನ ನಾವಿರೋ ಕಾರಣಕ್ಕೆ ಮತ್ತೆ ಈಗ ಒಬ್ಬರು ಮಾವಿರಾಮ್ ಪ್ರಸಾದ್ ನಮ್ಮ ಪಕ್ಷಕ್ಕೆ ವಾಪಸ್ ಬಂದಿರೋ ಕಾರಣಕ್ಕೆ 23 ಜನ ಆಗಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಈ ಸಲ ನಮಗೆ ಮೇಯರನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ನಾವು ಜನತಾದಳದ ಮುಂದೆ ಮತ್ತೆ ಮಾತುಕತೆ ಆಡೋರಿದ್ದೀವಿ. ಈ ನೆಲೆ ನಾಳೆ ನಡೆಯಿದ್ದು ಅಲ್ಲಿ ಅಧ್ಯಕ್ಷರ ಹತ್ರ ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರ ಹತ್ರ ನಾವು ಮಾತಾಡೋರಿದ್ದೀವಿ. ಮೈತ್ರಿ ಆದರೆ ನಮ್ಮದು ಜನತಾದಳದೊಂದಿಗೆ ಮಾತ್ರ ಅನ್ನೋದು ಅವತ್ತೂ ನಾವು ಹೇಳಿದ್ದೀವಿ.
ಅದರ ಮೈತ್ರಿ ಪ್ಲಸ್ ನಮಗೆ ಮೇಯರ್ ಸ್ಥಾನವನ್ನು ಈ ಬಾರಿ ಬಿಟ್ಕೊಡ್ಬೇಕು, ಹೆಚ್ಚಿನ ಜನಪ್ರತಿನಿಧಿಗಳು ಹೊಂದಿರೋದ್ರಿಂದ ಬಿಟ್ಕೊಡ್ಬೇಕು ಅನ್ನೋಂಥ ನಿಟ್ಟಲ್ಲಿ ನಾವು ಮಾತುಕತೆ ಆಡೋರು ಇದ್ದೀವಿ. ಇದಾರೆ ಇಬ್ಬರು ಇದ್ದಾರೆ. ಕಳೆದ ಬಾರಿ ಕ್ಯಾಂಡಿಡೇಟ್ ಏನು ಮಾಡಿದ್ವಿ ಮೋಸ್ಟ್ಲಿ ಅದನ್ನೇ ಮುಂದುವರಿಸೋ ಸಾಧ್ಯಕ್ಕಾದ್ರೆ ಈಗ ತೆಗೆಯೋ ಥರ ಏನು ಕಾಣ್ತಾ ಇಲ್ಲ. ಹಾಗಾಗಿ ಮೈತ್ರಿ ಆದರೆ ಮೋಸ್ಟ್ಲಿ ಅವರೇ ಮುಂದುವರಿಬೋದು ಅಂತ ಅನಿಸುತ್ತೆ. ಪ್ರಮೀಳಾ ಭರತ್ ಮತ್ತು ಸುನಂದ ಪಾಲ್ನೆ. ಇನ್ನು ಮೈಸೂರು ಪಾಲಿಕೆಯ ವಾರ್ಡ್ ನಂಬರ್ 36 ಉಪಚುನಾವಣೆಯಲ್ಲಿ ಬಿಜೆಪಿ ಕಣಕ್ಕಿಳಿಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ನಾಳೆ ಸಂಜೆಯೊಳಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೇವೆ. ವಾರ್ಡ್ ನಂಬರ್ 36 ಉಪಚುನಾವಣೆಯ ಉಸ್ತುವಾರಿಯನ್ನು ಶಾಸಕ ಎಲ್ ನಾಗೇಂದ್ರ ಅವರಿಗೆ ನೀಡಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ಉತ್ತಮ ಕೆಲಸ ಮಾಡಿರುವುದರಿಂದ ಈ ಬಾರಿ ಬಿಜೆಪಿಗೆ ಒಳ್ಳೆಯ ವಾತಾವರಣವಿದೆ. 4 ಮಂದಿ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾಳೆ ಅಂತಿಮವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುತ್ತೆ ಎಂದರು. ಸರ್, ವಾರ್ಡ್ ನಂಬರ್ 36 ಸಂಬಂಧಪಟ್ಟಂತೆ ನಮ್ಮದು ಅಲ್ಲಿ ಕಳೆದ ಬಾರಿ ನಾವು ಭಾಳ ಕಡಿಮೆ ಮತಗಳನ್ನ ತಗೊಂಡಿದ್ದೀವಿ, 400 ಓಟ್ಗಳನ್ನ ಕಡಿಮೆ ತಗೊಂಡಿದ್ದೀವಿ. ಈ ಸಲ ಕೋವಿಡ್ನ ನಿರ್ವಹಣೆ ಕಾರಣಕ್ಕೆ ಜನತಾ ಪ್ರತಿ ನಮ್ಮ ಕಾರ್ಪೊರೇಟರ್ಗಳು ಚೆನ್ನಾಗಿ ವಾರ್ಡಲ್ಲಿ ಕೆಲಸ ಮಾಡಿರುವ ಕಾರಣಕ್ಕೆ ಒಂದಷ್ಟು ಮತಗಳು ಜಾಸ್ತಿ ಆಗ್ಬೋದು ಅಂತಿದೆ. ಆ ಹಿನ್ನೆಲೆಯಲ್ಲಿ ಒಟ್ಟು ಈಗಿನವರೆಗೆ 4 ಅರ್ಜಿ ಬಂದಿದೆ ನಮಗೆ. ನಾಳೆ ಫೈನಲ್ ಅಂತ ಮಾಡ್ಕೋತಾ ಇದ್ದೀವಿ, ನಾಳೆ ಅರ್ಜಿ ಬಂದ ನಂತರ. ಇದಕ್ಕೊಂದು ಚುನಾವಣಾ ಉಸ್ತುವಾರಿ ಸದ್ಯಕ್ಕೆ ಯೋಚನೆ ಮಾಡಿರೋದು ಎಲ್ಲ ಹಿರಿಯರ ಹತ್ರ ಮಾತಾಡಿರೋ ಪ್ರಕಾರ ನಾಗೇಂದ್ರ ಅವರು ಈ ಚುನಾವಣೆಯ ಉಸ್ತುವಾರಿಯನ್ನು ವಹಿಸ್ಕೋತಾರೆ ನಮ್ಮ ಕಡೆಯಿಂದ. ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಅಭ್ಯರ್ಥಿ ಆಯ್ಕೆ ಬಗ್ಗೆನೂ ಒಂದಷ್ಟು ಸಲಹೆಗಳನ್ನ ನಮಗೆ ಕೊಡುವಂಥ ನಿಟ್ಟಿನಲ್ಲಿ ನಾಗೇಂದ್ರ ಅವರಿಗೆ ಅದರ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ. ಮುಂಬರುವ ದಸರಾ ಮಹೋತ್ಸವದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಭಾಗ್ಯವನ್ನು ಕೂಡ ಮಹನೀಯರು ಕಿತ್ತುಕೊಂಡಿದ್ದಾರೆ ಎಂದು ಮಾಜಿ ಮೇಯರ್ ರುಕ್ಮಿಣಿ ಮಾದೇಗೌಡ ಅವರು ಗ್ರಾಮಸ್ಥರ ಬಳಿ ಕಣ್ಣೀರಿಟ್ಟಿರುವಂತಹ ಪ್ರಸಂಗ ಬೆಳಕಿಗೆ ಬಂದಿದೆ. ಗ್ರಾಮಸ್ಥರ ಸಭೆಯಲ್ಲಿ ಮಾತನಾಡಿದ ಅವರು, ನನಗೆ ಅನ್ಯಾಯ ಆಗಿದೆ, ಮೋಸ ಮಾಡಿದ್ದಾರೆ. ಮೇಯರ್ ಆದಾಗಿನಿಂದಲೂ ನೆಮ್ಮದಿಯಾಗಿ ಇರಲು ಬಿಡಲಿಲ್ಲ. ಕೋರ್ಟು ಕೇಸು ಅಂತ ವಾರ್ಡ್ನಲ್ಲಿ ಕೆಲಸ ಮಾಡೋಕ್ಕೂ ಬಿಡಲಿಲ್ಲ. ನನಗೇನು ಗೊತ್ತಾಗಲ್ಲ ಅಂತ ಮೋಸ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ನನ್ನ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದಕ್ಕೆ ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಇದೀಗ ಲೀಲಾವತಿ ಮಹೇಶ್ ಸ್ಪರ್ಧೆ ಮಾಡ್ತಿದ್ದಾರೆ, ಅವರಿಗೂ ಎಲ್ಲರೂ ಬೆಂಬಲ ನೀಡಿ ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿದರು. ಇನ್ನು ಈ ಬೈ ಎಲೆಕ್ಷನ್ನಲ್ಲಿ ಯರಗನಹಳ್ಳಿ ಗ್ರಾಮಸ್ಥರೇ ಅಭ್ಯರ್ಥಿಯಾಗಿದ್ದು ಮಹಾನಗರ ಪಾಲಿಕೆ ಉಪಚುನಾವಣೆಯಲ್ಲಿ ಗ್ರಾಮದ ಗೆಲುವಾಗಬೇಕು ಅಂತ ಕರೆ ನೀಡಿದ್ರು. ತುಂಬಾ ನೋವಾಗಿದೆ, ಯಾಕೆಂದ್ರೆ ಅದು ಆ ನೋವು ನಿಮ್ಗೆ ಗೊತ್ತಿರೋದ್ರಿಂದ ನಾನು ಇವತ್ತು ಮಾತಾಡ್ಬೇಕಾಗಿ ಬಂದಿದೆ. ನಾನು ಬೇರೆಯವ್ರಿಗೆ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ಯಾರಿಗೂ ಬೇರೆಯವ್ರ ತರ ನಾನು ಕೆಟ್ಟ ಬಯಸಿಲ್ಲ. ಆದ್ರೂ ನಂಗೆ ಇಂಥ ಪರಿಸ್ಥಿತಿ ಬಂದಿದೆ. ಆ ಗ್ರಾಮದೇವತೆ ಇದ್ದಾಳೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಆ ಗ್ರಾಮದೇವತೆ ನನ್ನ ನೋಡ್ತಿದ್ದಾಳೆ. ಒಳ್ಳೇದಾಗ್ಲಿ, ಕೆಟ್ಟದ್ ಮಾಡಿದವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ನಮ್ಮ ಹಿರಿಯರು ಹೇಳ್ದಂತವ್ರು ನಿಜ, ಅದು ತುಂಬಾ ನಿಜ ಆಯ್ತು. ಒಳ್ಳೇದಾಗ್ಲಿ, ಅವ್ರಿಗೂ ಕೆಟ್ಟದಾಗುದು ಬೇಡ, ಅವ್ರ ಕೈ ಕೆಟ್ಟದಾಗದನ್ನ ನಾನ್ ಬಯಸಲ್ಲ. ಆದ್ರ ನನ್ ಸಿಕ್ಕಿದ್ದು ಎಲ್ಲ ನನ್ನ ಗ್ರಾಮದ ಆಶೀರ್ವಾದದಿಂದ. ಎಲ್ಲರೂ ನನಗೆ ಭಿಕ್ಷೆಯನ್ನು ಕೊಟ್ಟಿದ್ರು, ಎಲ್ರು ಆ ಭಿಕ್ಷೆಯಿಂದ ನನಗೆ ಒಳ್ಳೇದಾಗಿತ್ತು. ಇವತ್ತು ನಾನು ಮೇಯರ್ ಆಗಿದ್ದು ನಿಮ್ಮ ಭಿಕ್ಷೆಯಿಂದ ನಾನು ಮೇಯರ್ ಆಗಿದ್ದೆ. ಆದ್ರೆ ನೀವೆಲ್ಲ ನಿಮ್ ಕೊಟ್ಟ ಭಿಕ್ಷೆ ಇವತ್ತು ಕಿತ್ಕೊಂಡವ್ರು ಯಾರು ಅಂತ ನಿಮ್ಗೆ ನನ್ಗ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಮೋಸ ನಿಮ್ಗೆಲ್ಲರಿಗೂ ಗೊತ್ತು. ಆದ್ರಿಂದ ಇವತ್ತು ನನ್ನನ್ಯಾಗೆ ಇವತ್ತು ಸಭೆ ಸೇರಿ ನಮ್ಗೆ ಅವತ್ತು ಸಭೆ ಸೇರಿ ಯಾವ ರೀತಿ ನನ್ಗೆ ಆಯ್ಕೆ ಮಾಡಿ ಎಲ್ಲ ನನ್ನ ಹಿರಿಯರು ಗ್ರಾಮದವರು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಆಯ್ಕೆ ಮಾಡಿಕೊಟ್ಟು ನನ್ನನ್ನ ಜಯಿಸಿಲ್ಲರಾಗಿ ಮಾಡ್ಕೊಟ್ಟಿದ್ರಿ. ಅದೇ ರೀತಿ ಈಗ ನನ್ನ ತಂಗಿ ನಿಂತಿದ್ದಾಳೆ ನನ್ನ ಪರವಾಗಿ, ಅದೇ ರೀತಿ ನನ್ನ ಸ್ಥಾನನ ನೀವು ಅವ್ರಿಗೆ ತುಂಬಬೇಕು, ಗೆಲ್ಲಿಸ್ಕೊಡ್ಬೇಕು ಅವ್ರ ಮುಂದೆ. ನಿಮ್ಗೆ ಗೊತ್ತಿರೋ ವಿಷಯ ಅದನ್ನ ನಾನು ತುಂಬಾ ತುಂಬಾ ನಿಮ್ಮ ಮನವಿಯಿಂದ ನಾನು ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅವ್ರು ಮಾಡಿರೋ ಅನ್ಯಾಯಕ್ಕೆ, ಅವ್ರು ಮಾಡಿರೋ ಅಪರಾಧಕ್ಕೆ ದಯವಿಟ್ಟು ನೀವು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಗೆಲ್ಲಿಸ್ಕೊಡ್ಬೇಕು. ನನ್ನ ತಂಗಿನ ಯಾರಾದ್ರೂ ಆಯ್ಕೆ, ನಮ್ಮ ಗ್ರಾಮದವ್ರು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಿಯವ್ರನ್ನ ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಒಬ್ಬಳಿಗೆಲ್ಲ ನನ್ನ ಮೇಯರ್ ಸ್ಥಾನ ಸಿಕ್ಕಿದ್ದು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದುವರೆಗೂ ನನ್ನ ಗ್ರಾಮಕ್ಕೆ ಕೂಡ ನನ್ಗೆ ಕೀರ್ತಿ ಸಿಕ್ಕಿತ್ತು, ಗೌರವ ಸಿಕ್ಕಿತ್ತು. ಆ ಕೀರ್ತಿನ ಗೌರವನ ಇವತ್ತೊಂದು ದಿನ ನನ್ನ ತೆಗ್ದಾಕಿದ್ರು. ಮತ್ತೆ ನಾನು ಒಬ್ಳೆ ಮೇಯರ್ ಆಗಿರ್ಲಿಲ್ಲ, ಇಡೀ ಇಲ್ಲಿ ಕೂತಿರ ಕುಟುಂಬ ಎಲ್ಲ ಮೇಯರ್ ಆಗಿದ್ರಿ. ಆದ್ರೆ ಈ ಮಾರಮ್ಮನ್ ನಿಜವಾಗ್ಲೂ ನಾನ್ ತುಂಬಾ ನಂಬ್ಕೊಂಡಿದ್ದೆ. ನನ್ನ ಮಾರಮ್ಮನ ನನ್ನ ಗ್ರಾಮದಲ್ಲಿ ಅಭಿವೃದ್ಧಿ ಆಗ್ಬಿಡ್ಲಿ,
ಮತ್ತೊಮ್ಮೆ ಕೇಳ್ಕೊಳ್ತಾ ಇದೀನಿ, ಯಾರನ್ನ ನಮ್ಮ ಹಿರಿಯವರು ನಮ್ಮ ಗ್ರಾಮದವರು ಆಯ್ಕೆ ಮಾಡಿ ನಿಲ್ಲಿಸ್ತಾರೆ ಅವರಿಗೆ ಒಳ್ಳೇದಾಗಬೇಕು. ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೊರೋನಾ ಕೊರಿ ನೆರಳು ಆವರಿಸಿದ್ದು, ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ನಡೀತಾ ಇರುವಂತಹ ವ್ಯಾಪಾರ ವಹಿವಾಟಿಗೆ ಕೂಡ ಕೆಲವೊಂದು ನಿರ್ಬಂಧಗಳನ್ನು ಹೇರಲಾಗಿದೆ. ಕೊರೋನಾ ಮೂರನೇ ಅಲೆ ಅಪ್ಪಳಿಸುವ ಆತಂಕದ ಹಿನ್ನೆಲೆಯಲ್ಲಿ ದೇವರಾಜ ಮಾರುಕಟ್ಟೆಯಲ್ಲಿ ನಡೆಯುತ್ತಿದ್ದ ವ್ಯಾಪಾರ ವಹಿವಾಟು ಇಂದಿನಿಂದ ಮೂರು ದಿನಗಳ ಕಾಲ ಜೆಕೆ ಮೈದಾನಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇಂದಿನಿಂದ ಆಗಸ್ಟ್ 20ರವರೆಗೆ ದೇವರಾಜ ಮಾರುಕಟ್ಟೆಯಲ್ಲಿ ಹೂವಿನ ಮಾರುಕಟ್ಟೆ ಬಂದ್ ಆಗಿದ್ದು, ಜೆಕೆ ಮೈದಾನದಲ್ಲಿ ಹೂವಿನ ವ್ಯಾಪಾರಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ದೇವರಾಜ ಮಾರುಕಟ್ಟೆಯಲ್ಲಿ ಜನದಟ್ಟಣೆ ತಗ್ಗಿಸುವಂತಹ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆಯು ಜೆಕೆ ಮೈದಾನದಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ರು, ಕುಕ್ಕೆ ಮತ್ತು ಮರಗಳನ್ನ ಮಾಡಿ ಜೀವನ ಮಾಡ್ತಾ ಇರುವಂತಹ ಬಡ ಇದು ವೃತ್ತಿಪರರು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಬೇಡಿಕೆ ಇಲ್ಲದಂತಹ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತಹ ಸಂಗತಿ ಬೆಳಕಿಗೆ ಬಂದಿದೆ. ಹಬ್ಬದ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದ ಮೊರದ ವ್ಯಾಪಾರಿಗಳು ಕಂಗಾಲಾಗಿದ್ದು, ವರಮಹಾಲಕ್ಷ್ಮಿ ಗೌರಿ ಗಣೇಶ ಸಮೀಪಿಸುತ್ತಿದ್ರು ವ್ಯಾಪಾರ ಮಾತ್ರ ಇಲ್ಲದಂತಾಗಿದೆ. ಕೊರೋನಾ ಮೂರನೇ ಅಲೆ ಆತಂಕದಿಂದ ಜನರು ಹೊರಬಾರದ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಇದೀಗ ಕಂಗಾಲಾಗಿದ್ದಾರೆ. ವಾರಾಂತ್ಯದ ಕರ್ಫ್ಯೂನಿಂದ ಬಿದಿರುಪಟ್ಟಿ ವ್ಯಾಪಾರ ಕರಕಲಾಗಿದ್ದು, ವ್ಯಾಪಾರಿಗಳಿಗೆ ಭಾರೀ ನಷ್ಟ ಉಂಟು ಮಾಡಿದೆ. ಕೊರೋನಾಗೂ ಮುಂಚೆ ಹಬ್ಬಗಳ ತಿಂಗಳು ಇರುವಾಗಲೇ ಮೊರಕ್ಕೆ ಭಾರೀ ಡಿಮ್ಯಾಂಡ್ ಇರ್ತಿತ್ತು. ವರಮಹಾಲಕ್ಷ್ಮಿ ಗೌರಿ ಗಣೇಶ ಹಬ್ಬದಲ್ಲಿ ಬಾಗಿನ ಅರ್ಪಿಸುವುದಕ್ಕಾಗಿ ಮೊರವನ್ನ ಖರೀದಿಸಲು ಜನರು ಮುಖಿ ಬೀಳ್ತಾ ಇದ್ರು. ಆದ್ರೆ ಈ ಹಿನ್ನೆಲೆಯಲ್ಲಿ ಹಬ್ಬಗಳಲ್ಲಿ ಬಿದಿರು ಹೆಣೆಯುವವರಿಗೆ ಕೈ ತುಂಬಾ ಕೆಲಸ ಬರ್ತಿತ್ತು. ಆದ್ರೆ ಈಗ ಕೊರೋನಾದಿಂದ ಬಿದಿರು ಹೆಣೆಯುವವರ ಬದುಕು ಮೂರಾಪಟ್ಟಿಯಾಗಿದ್ದು, ಸರ್ಕಾರ ಕೂಲಿ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕೊಟ್ಟಿದೆ. ಆದ್ರೆ ಬಿದಿರು ಹೆಣೆಯುವವರಿಗೆ ಇನ್ನೂ ಸರ್ಕಾರದ ಪರಿಹಾರ ಸಿಕ್ಕಿಲ್ಲ. ಅತ್ತ ಪರಿಹಾರವೂ ಇಲ್ಲ, ಇತ್ತ ವ್ಯಾಪಾರವೂ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಪ್ರಥಮ ಪಿಯುಸಿಗೆ ಪ್ರವೇಶವನ್ನು ಪಡೆಯಲು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದಂತಹ ವಿದ್ಯಾರ್ಥಿಗಳು ತಮಗೆ ಸೀಟ್ ಸಿಕ್ಕಿದೆಯಾ ಎಂದು ಇಂದು ಮುಗಿಬಿದ್ದು ನೋಡಿದಂತಹ ದೃಶ್ಯ ಎಲ್ಲೆಡೆ ಕಂಡುಬಂತು. ಮೈಸೂರಿನ ಜೆಎಲ್ಪಿ ರಸ್ತೆಯಲ್ಲಿರುವ ಮಹಾರಾಜ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ದಂಡೆ ಜಮಾಯಿಸಿತ್ತು. ತಮಗೆ ಸೀಟು ಸಿಕ್ಕಿದೆಯೋ ಇಲ್ಲವೋ ಅಂತ ಲಿಸ್ಟ್ ನೋಡಲು ವಿದ್ಯಾರ್ಥಿಗಳು ಮುಗಿಬೆದ್ದಿದ್ರು. ಒಬ್ಬರ ಮೇಲೊಬ್ಬರು ಬೆದ್ದು ಲಿಸ್ಟ್ ನೋಡಿದ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದನ್ನೇ ಮರೆತಿದ್ರು. ಇದೀಗ ಕಾಲೇಜು ತೆರೀಬೇಕೋ ಬೇಡವೋ ಎಂಬ ಗೊಂದಲ ಮುಂದುವರೆದಿದೆ. ಇದರ ನಡುವೆಯೇ ಕೋವಿಡ್ 19ರ ಮೂರನೇ ಅಲೆ ಅಪ್ಪಳಿಸುವ ಆತಂಕ ಇರುವಾಗಲೇ ವಿದ್ಯಾರ್ಥಿಗಳು ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋದು ಇದೀಗ ಆತಂಕಕ್ಕೆ ಕಾರಣವಾಗಿದೆ. ನಮ್ಮ ಕಳ್ಸೋಣ ಆ ರೀತಿ ಮಾಡೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮೈಸೂರಿನಲ್ಲಿ ನಡೆಸುತ್ತಾ ಇರುವಂತಹ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಜಮಾಯಿಸಿದ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರ ಜಾರಿ ಮಾಡಿರುವ ನೂತನ ಶಿಕ್ಷಣ ನೀತಿಯನ್ನ ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಧನ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ ಅವರು, ಬೇಡಿಕೆಗಳು ಈಡೇರದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಸೇವಾ
ಜ್ಯೇಷ್ಠತೆ ಆಧಾರದಲ್ಲಿ ಗೌರವಧನ ಕೊಡುವಂಥದ್ದು ಮತ್ತೆ ಮಿನಿ ಸಹಾಯಕಿಗೆ ಹೆಚ್ಚುವರಿ ಗೌರವಧನ ಕೊಡೋದು. ಈಗಾಗಲೇ 2016 ಬಹಳಷ್ಟು ಜನ ನಿವೃತ್ತಿ ಆಗಿದ್ದಾರೆ, 7304 ಜನ. ಅವರಿಗೆ ಇನ್ನೂ ಎಡಗಂಟು ಬಂದಿಲ್ಲ, ನಿವೃತ್ತಿ ಯಾವುದೇ ಸೌಲಭ್ಯ ಬಂದಿಲ್ಲ. ಅದನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಈ ನಿವೃತ್ತಿ ಆದವರಿಗೆಲ್ಲ 1,50,000 ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಬಜೆಟ್ ಆದ ನಂತರದಲ್ಲಿ ಏನನ್ನು ಬಿಡುಗಡೆ ಮಾಡಲಿಲ್ಲ. ನಮ್ಮ ಒಂದು ಏನು ನಾವು ಭರವಸೆ ಇಟ್ಕೊಂಡಿದ್ವಿ ಅದು ಹುಸಿಯಾಗಿದೆ. ಆವತ್ತಿದ್ದಂಥ ಸಚಿವರು ಹೇಳಿದ್ರು, ನಾನು ಮೇನಲ್ಲಿ ಗಡುವನ್ನು ಕೊಡಿ, ನಾನು ಮುಖ್ಯಮಂತ್ರಿಯವರ ಹತ್ರ ಮಾತಾಡ್ತೀನಿ ಅಂತ. ಆ ಗಡುವು ಸುಳ್ಳಾಗಿದೆ, ಇವತ್ತೇನನ್ನು ಕೂಡ ಕೊಡಲಿಲ್ಲ. ಮತ್ತೆ ರಾಜ್ಯದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ವಾರಿಯರ್ಸ್ ಆಗಿ ಕೋವಿಡ್ ಅನ್ನು ತಡೆಗಟ್ಟಲಿಕ್ಕೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ 28 ಜನ ಒಂದನೇ ಅಲೆ, 19 ಜನ ಎರಡನೇ ಅಲೆಯಲ್ಲಿ ತೀರ್ಕೊಂಡಿದ್ದಾರೆ. ಕೇವಲ ಮೊದಲನೇ ಅಲೆ 19 ಜನಕ್ಕೆ ಪರಿಹಾರ ಬಿಟ್ಟರೆ ಬೇರೆ ಯಾರಿಗೂ ಪರಿಹಾರ ಕೂಡ ಬಂದಿಲ್ಲ. ಮತ್ತೆ ಈಗಾಗಲೇ ಬೆಂಗಳೂರು ಅಂಗನವಾಡಿ ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬೆಂಗಳೂರು ನಗರದಂಥ ನಗರ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೆರಡು ಅಂಗನವಾಡಿ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಶಿಶುಪಾಲನಾ ಕೇಂದ್ರವನ್ನು ಅಂಗನವಾಡಿಯಲ್ಲೇ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಗನವಾಡಿ ಕೇಂದ್ರವನ್ನು ಡಿಗ್ರೇಡ್ ಮಾಡಬೇಡ್ರಿ, ಅಪ್ಗ್ರೇಡ್ ಮಾಡಿರಿ, ಶಿಶುಪಾಲನಾ ಕೇಂದ್ರವನ್ನು ಅಂಗನವಾಡಿ ಪಕ್ಕದಲ್ಲಿ ತೆಗಿರಿ ಅಂತ ನಮ್ಮ ಒತ್ತಾಯ ಏನಿದೆ, ಆ ಡಿಮ್ಯಾಂಡನ್ನು ಮಾನ್ಯ ಮುಖ್ಯಮಂತ್ರಿಯವರು ತಕ್ಷಣ ಪರಿಗಣನೆಗೆ ತಗೊಳ್ಬೇಕು. ರಾಜ್ಯಾದ್ಯಂತ ಅಂಗನವಾಡಿ ನೌಕರರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲ ಇವಾಗ ನಿವೃತ್ತಿ ಆಗೋ ಸಂದರ್ಭದಲ್ಲಿದ್ದೀವಿ. ಈಗ ನಾವು ಅದನ್ನು ಸರ್ಕಾರಕ್ಕೆ ಕೇಳೋದೇನು ಅಂತ ಹೇಳಿದ್ರೆ, ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿದ್ದಾಗ ನಮಗೆ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ನಮಗೆ ಗೌರವಧನವನ್ನು ಕೊಡಬೇಕು. ಇವತ್ತು ಸೇರಿದವ್ರಿಗೆ 10,000, ನಾವು ನಿವೃತ್ತಿ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿರೋರು 10,000 ಕೊಡ್ತಾ ಇದ್ದಾರೆ. ಆ ಸರ್ಕಾರ ಇದನ್ನು ಶಿಫಾರಸು ಮಾಡಿದಾಗ ಸರ್ಕಾರ ಒಪ್ಕೊಂಡಿತ್ತು. 339.48 ಲಕ್ಷ ಕೋಟಿನ ನಾವು ಬಿಡುಗಡೆ ಮಾಡ್ತೀವಿ, ನಿಮಗೆ ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ಗೌರವಧನವನ್ನು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಆದರೆ ಇದುವರೆಗೆ ಸರ್ಕಾರ ಅದನ್ನು ಜಾರಿಗೆ ತಂದಿಲ್ಲ. ನಾವು ಅದನ್ನೇ ಕೇಳ್ಕೊಳ್ತಾ ಇದ್ವಿ. ಮತ್ತು ನಿವೃತ್ತಿ ಆದವರಿಗೆ ಇಡಗಂಟು ಅಂತೇಳಿ 50,000 ಕೊಡ್ತಾ ಇದ್ರು, ಅದನ್ನು ಸಹ ನಿಲ್ಲಿಸಿದ್ದಾರೆ. 1,00,000 ರೂಪಾಯಿ ಇಡಗಂಟನ್ನು ಕೊಡಬೇಕು, ನಮ್ಮನ್ನು NPS ಇದರಲ್ಲಿ ಸಂಬಳವನ್ನು ಗೌರವಧನವನ್ನು ಕಟ್ ಮಾಡ್ತಾ ಇದ್ದಾರೆ. ಆ ಹಣ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅದು ಸಿಗುವಾಗ ನಿವೃತ್ತಿ ಆಗುವಾಗ ಸರಿಯಾಗಿ ಸಿಗ್ತಾ ಇಲ್ಲ. ಈ ಇಡಗಂಟು ಜೊತೆಯಲ್ಲಿ ಆ ನಿವೃತ್ತಿ ಆಗುವಾಗ ಅಂತ ಉಳಿಸಿದಂಥ ಉಳಿತಾಯದ ಹಣವನ್ನು ಸರ್ಕಾರ ಸೇರಿಸಿ ನಮಗೆ ಕೊಟ್ಟರೆ ನಮಗೆ ಸುಮಾರು ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಅಂಗನವಾಡಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅವರು, ಅಂಗನವಾಡಿ ಕಾರ್ಯಕರ್ತರನ್ನ ಕಾಯಂಗೊಳಿಸಿ ಕನಿಷ್ಠ ವೇತನ ಕೊಡಬೇಕು, ಸೇವಾ ಮಿನಿ ಅಂಗನವಾಡಿ ಕೇಂದ್ರಗಳಿಗೆ ಸಹಾಯಕಿಯರನ್ನ ಕೊಡಬೇಕು, ಖಾಲಿ ಇರುವ ಸಹಾಯಕಿಯರು ಹಾಗೂ ಕಾರ್ಯಕರ್ತೆಯರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಒತ್ತಾಯಿಸಿದರು. ಮೂರನೇ ದಿನ ಸಿಐಟಿ ಸಂಘಟನೆಯವರು ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಕುಂದು ಕೊರತೆಗಳನ್ನು ಮತ್ತು ಬೇಡಿಕೆಗಳನ್ನು ಮುಂದಿಟ್ಟು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಅದರಲ್ಲಿ ಅಂಗನವಾಡಿ ನೌಕರರನ್ನು ಕಾಯಂ ಮಾಡಬೇಕು, ಮತ್ತು ಕಾಯಂ ಆಗುವವರೆಗೂ 21,000 ವೇತನ ಸಹಾಯಕಿಯರಿಗೆ ಮತ್ತು ಕಾರ್ಯಕರ್ತರಿಗೆ 30,000 ವೇತನವನ್ನು ಕೊಡಬೇಕು. ಅಂಗನವಾಡಿ ಕೇಂದ್ರದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಮಾಡಬೇಕು. ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿ ಸೋಂಕಿತರಾಗಿ ಮರಣ ಹೊಂದಿದ್ದ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಬೇಕು. ಮತ್ತೆ LIC ಕೂಡ 30 ಲಕ್ಷ ಏನು ಕೊಟ್ಟಿದ್ದಾರೆ ಅದನ್ನ ಸರ್ಕಾರದೊಂದಿಗೆ ಕೊಡಬೇಕು. ಮತ್ತೆ ನೀವು ಮೇಲ್ವಿಚಾರಕರ ಹುದ್ದೆಗೆ 100% ಕಾರ್ಯಕರ್ತರ ಸರ್ವಿಸ್ ಆಧಾರದ ಮೇಲೆ ಕೊಡ್ಬೇಕಂತ ಮನವಿನ ನಮ್ಮ ಬೇಡಿಕೆಗಳು. ಈಗ ನಾವು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದೀವಿ, ಆಗ್ಬೇಕು. ಮತ್ತೆ ನಮ್ಮ ಕಾಯಂ ಆಗಿ ಮಾಡ್ಬೇಕು ಅಂಗನವಾಡಿ ನೌಕರರನ್ನ. ಈ ಕಾಯಂ ಮಾಡತಕ್ಕ ಅವರು 21,000 ರೂಪಾಯಿನ ಕನಿಷ್ಠ ವೇತನ ಜಾರಿಗೊಳಿಸ್ಬೇಕು ಈ ಸರ್ಕಾರ ತಕ್ಷಣದಲ್ಲಿ. ಮತ್ ನಾವು ಈಗ ಹಾಗಾದ್ರೆ ಎಷ್ಟೊಂದು ಕೆಲಸ ಮಾಡಿದೀವಿ, ಆದ್ರೆ ಮೇಲ್ವಿಚಾರಕರ ಹುದ್ದೆಗೆ ಬೇರೆ ಕಡೆಯಿಂದ ತಗೊಂತಾ ಇದ್ದಾರೆ. ಆ ಮೇಲ್ವಿಚಾರಕರ ಹುದ್ದೆಗೆ 100% ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡ್ಬೇಕು, ಮತ್ತೆ ನಿವೃತ್ತಿ ವೇತನ ಕೊಡ್ಬೇಕು. ಈಗಾಗ್ಲೇ ರಿಲೇಟ್ ಆಗಿದ್ದಾರೆ, ನಿವೃತ್ತಿ ಹೊಂದಿರೋಂಥವ್ರಿಗೆ ಇನ್ನು ಕೂಡ ಅವರಿಗೆ ನಿವೃತ್ತಿ ಆಗಿರ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಿರೇಕಟ್ಟಿ ಗ್ರಾಮಕ್ಕೆ BJP ಜಿಲ್ಲಾ SC ಮೋರ್ಚಾ ಘಟಕದ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೋಡು ಪ್ರಕಾಶ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಿರೇಕಾಟಿ ಗ್ರಾಮದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ದುಷ್ಕರ್ಮಿಗಳು ಮಲ ಎರಚಿ ಅವಮಾನ ಮಾಡಿದಂತಹ ಹಿನ್ನೆಲೆಯಲ್ಲಿ ಅಲ್ಲಿಗೆ ಭೇಟಿ ನೀಡಿದ ಮೂಡ್ನಾಕೋಡು ಪ್ರಕಾಶ್ ಅವರು ಜನರ ಬಳಿ ಮಾಹಿತಿಯನ್ನ ಸಂಗ್ರಹಿಸಿದರು. ಬಳಿಕ ಆರೋಪಿಗಳು ಯಾರೆಂದು ತಿಳಿಯಲು ಸೂಚಿಸಿದ ಅವರು, ಆರೋಪಿಗಳು ಯಾರೇ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕು, ಆರೋಪಿಗಳನ್ನ ಶೀಘ್ರದಲ್ಲೇ ಪತ್ತೆ ಹಚ್ಚುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು.
ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. 75ನೇ ಸ್ವಾತಂತ್ರ್ಯೋತ್ಸವ ದಿನದಂದು ನಂಜನಗೂಡು ತಾಲೂಕಿನ ಹೊರಲವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಉಲ್ಟಾ ಧ್ವಜಾರೋಹಣವನ್ನು ನೆರವೇರಿಸಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ಅಂತ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲೇಗೌಡ ಅವರು ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ವಾತಂತ್ರ್ಯ ದಿನಾಚರಣೆಯಂದು ಅರ್ಧ ಗಂಟೆ ತಡವಾಗಿ ಬಂದು ತರಾತುರಿಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ ಅವರು ಕೂಡಲೇ ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಆಗಸ್ಟ್ 15 ನಡೆದ ರಾಷ್ಟ್ರದ ಅವಮಾನ ಕುರಿತು ಇಂದು ಉಪಸಾಗರಿಗೆ ದೂರನ್ನು ನೀಡಿದ್ದು ಸೂಕ್ತ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ನಾನು ತಹಸೀಲ್ದಾರ್ಗೆ ದೂರನ್ನು ನೀಡಿರುತ್ತೇನೆ. ನಾನು ಈ ಸಂಬಂಧಪಟ್ಟಾಗಿ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೂ ದೂರು ನೀಡಿದ್ದು ಹಾಗೂ ಜಿಲ್ಲಾಧಿಕಾರಿಗಳ ಸಂಬಂಧ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನು ನೀಡಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈ. ಬರುವ ವಾರ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಮೈಸೂರಿನಲ್ಲಿ ಇಂದು ಕರ್ನಾಟಕ ಸೇನೆಪಡೆ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಕರ್ನಾಟಕ ಸೇನಾಪಡೆ ಸಂಘಟನೆಯ ಸದಸ್ಯರು ಶಾಲಾ ಕಾಲೇಜುಗಳನ್ನು ತೆರೆಯಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅವೈಜ್ಞಾನಿಕವಾಗಿ ಶಾಲಾ ಕಾಲೇಜನ್ನು ಅವಮಾನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಹಮದ್ದಿನ್ ತೊಗಲಕ್ ಹುಚ್ಚು ಸರ್ಕಾರಕ್ಕೆ. ಇದೇ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಸರ್ಕಾರ ಶಾಲಾ ಕಾಲೇಜುಗಳನ್ನು ಆರಂಭಿಸುವುದಕ್ಕೂ ಮೊದಲು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊರೋನಾ ಲಸಿಕೆ ನೀಡಬೇಕು. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೊರೋನಾ ಲಸಿಕೆ ನೀಡಿದ ಬಳಿಕವಷ್ಟೇ ಶಾಲಾ ಕಾಲೇಜುಗಳನ್ನು ತೆರೀಬೇಕು ಅಂತ ಆಗ್ರಹಿಸಿದರು. ಮುಂದಿನ ವಾರ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡುವುದಾದರೆ ಮೊದಲು ವಿದ್ಯಾರ್ಥಿಗಳಿಗೆ ಲಸಿಕೆಗಳನ್ನು ನೀಡಿ ಆನಂತರ ನೀವು ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕು ಅಂತ ಇಂದು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಕೊರೋನಾ ರುದ್ರತಾಂಡವಾಡ್ತಾ ಇದೆ. ಬಹಳ ದಿನದಿಂದ ದಿನಕ್ಕೆ ಹೆಚ್ಚು ಕೇಸ್ಗಳಾಗ್ತಾ ಇದೆ. ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರ ಶಾಲಾ ಕಾಲೇಜನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ರು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಇದು ಹುಚ್ಚು ಹೇಳಿಕೆ, ಹುಚ್ಚು ಸರ್ಕಾರ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ, ಒಂದು ಕಡೆ ಎಲ್ಲ ಮತ್ತೆ ನಾವು ಲಾಕ್ಡೌನ್ ಮಾಡ್ತೀವಿ, ಜನಗಳು ತುಂಬ ಓಡಾಡಬೇಡಿ, ಮನೆ ಒಳಗಡೆ ಇರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸುಮಾರು 8 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಸಹ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಇವರು ಶಾಲಾ ಕಾಲೇಜುಗಳನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು ನಿಜಕ್ಕೂ ಹಾಸ್ಯಾಸ್ಪದ, ಖಂಡನೀಯ. ಇದನ್ನ ಖಂಡಿಸ್ತಾ ಇದ್ದೇವೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆ ಕರೆದು ಮೊದಲು ನೀವು ಶಾಲಾ ಕಾಲೇಜು ಆರಂಭ ಮಾಡಲೇಬೇಕು ಅನ್ನೋದಾದರೆ ಮೊದಲು ನೀವು ಆಯಾ ಶಾಲಾ ಕಾಲೇಜುಗಳಲ್ಲೇ 23ನೇ ಜಮೀನಿನಲ್ಲಿರುವ ರೈತನ ಮನೆಯ ಮೇಲೆ ಕಾಡನೆಂದು ದಾಳಿ ನಡೆಸಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಉಪಕಾರ ಕಾಲೋನಿಯಲ್ಲಿ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳ ದಾಳಿ ಹೆಚ್ಚಾಗಿದ್ದು ಗ್ರಾಮದ ಬಿಳಿಗಿರಯ್ಯ ಎಂಬುವರ ಜಮೀನಿನಲ್ಲಿ ದಾಳಿ ಮಾಡಿದ ಆನೆಯು ಮನೆಯ ಗೋಡೆಯನ್ನ ಕೆಡವಿ ಮೇಲ್ಛಾವಣಿಯನ್ನ ಕೆತ್ತೆಸೆದಿದೆ. ಈ ವೇಳೆ ಮನೆಯಲ್ಲಿಯೇ ಇದ್ದ ಕಾಲಿಲ್ಲದ ಅಂಗವಿಕಲ ಬಿಳಿಗಿರಯ್ಯ ಹಾಗೂ ಪತ್ನಿ ಜೀವ ಭಯದಿಂದ ಜೋರಾಗಿ ಕೂಗಿಕೊಂಡಿದ್ದಾರೆ. ಇನ್ನು ಇವರ ಚೀರಾಟ ಕೇಳಿದ ಅಕ್ಕಪಕ್ಕದ ಜಮೀನಿನ ರೈತರು ಆನೆಯನ್ನ ಕಾಡುಗಟ್ಟಿದ್ದಾರೆ. ಇನ್ನು ಆನೆ ದಾಳಿಯಿಂದ ಮನೆ ನಾಶವಾಗಿದ್ದು ಬಿಳಿಗಿರಯ್ಯ ಕುಟುಂಬ ಈಗ ವಾಸಿಸಲು ಮನೆ ಇಲ್ಲದೆ ಬೀದಿಗೆ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿಯವರು ಈ ಕೂಡಲೇ ಮನೆ ಕಟ್ಟಿಸಿಕೊಡಬೇಕು, ಅರಣ್ಯ ಇಲಾಖೆಯವರು ಹೆಚ್ಚಿನ ಪರಿಹಾರವನ್ನು ನೀಡಬೇಕು, ಈ ಭಾಗದಲ್ಲಿ ಆನೆಗಳ ದಾಳಿಯನ್ನ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಇದೀಗ ಒತ್ತಾಯಿಸಿದ್ದಾರೆ. ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಚಾಮರಾಜನಗರದಲ್ಲಿಂದು ಭಾರತ ರಾಷ್ಟ್ರ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಚಾಮರಾಜನಗರದ ಜಿಲ್ಲಾಡಳಿತದ ಭವನದ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಸಂಘಟನಾ ಮುಖಂಡ ಆರ್ಪಿ ನಂಜುಂಡಸ್ವಾಮಿ ಅವರು ಕೊರೋನಾ ಎರಡನೆಯ ಅಲೆಯಲ್ಲಿ ಚಾಮರಾಜನಗರದ ಸುಮಾರು 36 ಜನ ಅಮಾಯಕರು ಆಕ್ಸಿಜನ್ ಇಲ್ಲದೆ ಪ್ರಾಣ ಕಳೆದುಕೊಂಡಿದ್ದಾರೆ. ಸರ್ಕಾರ ಈವರೆಗೂ ಎಲ್ಲರಿಗೂ ನ್ಯಾಯವಾದ ಪರಿಹಾರವನ್ನು ನೀಡಿಲ್ಲ. ಪರಿಹಾರ ಘೋಷಣೆ ಮಾಡಿದ್ರೂ ಕೆಲವರಿಗೆ ಒಂದು ರೂಪಾಯಿಯೂ ಪರಿಹಾರ ಬಂದಿಲ್ಲ ಅಂತ ಕಿಡಿಕಾರಿದ್ರು. ಕಳೆದ 100 ದಿನಗಳ ಹಿಂದೆ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿತ್ತು. ಆದರೆ ಘೋಷಣೆಗೆ ಉಳಿದಿದೆ. ಒಟ್ಟು 36 ಜನರಿಗೆ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿ ಸುಮಾರು 12 ಕುಟುಂಬಗಳಿಗೆ ಇದುವರೆಗೂ ಪರಿಹಾರನೇ ಕೊಟ್ಟಿಲ್ಲ. ಮತ್ತೆ 10 ಕುಟುಂಬಗಳಿಗೆ 2 ಲಕ್ಷ, ಇನ್ನೊಂದು 5 ಕುಟುಂಬಗಳಿಗೆ 5 ಲಕ್ಷ, ಹಿಂಗೆ ಪರಿಹಾರವನ್ನು ನೀಡುವುದರಲ್ಲಿ ತಾರತಮ್ಯವನ್ನು ಎಸಗಿದೆ. ಈ ಸರ್ಕಾರಕ್ಕೆ ಮತ್ತು ಈ ಜಿಲ್ಲಾಡಳಿತಕ್ಕೆ ಮಾನವೀಯತೆಯಿಲ್ವಾ ಅಂತ ನಮ್ಮ ಪ್ರಶ್ನೆ, ವಿದ್ಯಾರ್ಥಿಗಳ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಹಲವಾರು ಸವಾಲನ್ನು ಕೊಟ್ಟರು, ಜನರು ದೂರುಗಳನ್ನ ಕೊಟ್ಟರು. ಪರಿಹಾರ ಕೊಡುವಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲ ಆಗಿದೆ. ಈ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸಬೇಕು ಅಂತ ಇವತ್ತು NSU ನ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳ ನಡೆ ಈ ಸಾವಿನಲ್ಲಿ ಚೆಲ್ಲಾಟ ಆಡುತ್ತಿರ್ತಕ್ಕಂಥ ಜಿಲ್ಲಾಡಳಿತದ ವಿರುದ್ಧ ಅಂತ ಹೇಳಿ ಇವತ್ತು ಒಂದು ಪ್ರವಾಸಿ ಮಂದಿರದಿಂದ ಚಾಮರಾಜನಗರದ ಜಿಲ್ಲಾಡಳಿತ ಕಚೇರಿವರೆಗೆ ಈ ಒಂದು ಪ್ರಶ್ನೆ ಬಂದಿದೆ. ಇಲ್ಲ, 100 ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಇವತ್ತು ಪಾಲ್ಗೊಂಡಿದ್ದಾರೆ. ನಮ್ಮ ಹೋರಾಟ ಎಲ್ಲಿ ತನಕ ಅಂದರೆ ಈ ಜಿಲ್ಲಾಡಳಿತಕ್ಕೆ ಚೀಮಾರಿ ಹಾಕೋದ್ರ ಮುಖಾಂತರ, ಈ ಸರ್ಕಾರಕ್ಕೆ ಚೀಮಾರಿ ಹಾಕೋದ್ರ ಮುಖಾಂತರ. ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಗಾಂಜಾವನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದಂತಹ ಆರೋಪಿಯನ್ನ ಅಬಕಾರಿ ಇಲಾಖೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಾನವಾಡಿ ಗ್ರಾಮದ ಚಿಕ್ಕಣ್ಣ ಎಂಬುವವನೇ ಬಂಧಿತ ಆರೋಪಿಯಾಗಿದ್ದು, ಈತ ಗಾಂಜಾ ಮಾರಾಟ ಮಾಡುತ್ತಿದ್ದಾನೆಂಬ ಖಚಿತ ಮಾಹಿತಿಯನ್ನು ಆಧರಿಸಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಇನ್ನು ಬಂಧಿತನಿಂದ ಸುಮಾರು 210 ಗ್ರಾಂ ಒಣ ಗಾಂಜಾವನ್ನ ಜಪ್ತಿ ಮಾಡಿ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಅಬಕಾರಿ ನಿರೀಕ್ಷಕ ಮಹದೇವ್, ಉಪನಿರೀಕ್ಷಕ ಹನುಮಂತ್ ಸಿಂಗ್ ಹಾಜರಿದ್ದರು. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನಿಷ್ಠೆ ನಿಷ್ಠೂರ ನಿರ್ಭೀತ ಸಿದ್ದಿಗಾಗಿ ನೋಡ್ತಾ ಇರಿ ಸಿರಿ TV. ವಂದನೆಗಳು.